ಈ ಒಂದು ಘಾಟಿ ಜಾತ್ರೆನಲ್ಲಿ ಎತ್ತುಗಳನ್ನು ತಗೊಳ್ಳೋದಕ್ಕೆ ಉತ್ತರ ಕರ್ನಾಟಕ ಭಾಗದಿಂದನೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ, ಎತ್ತುಗಳನ್ನು ನೋಡ್ತಾ ಇದ್ದಾರೆ. ಇಲ್ಲೊಂದಷ್ಟು ಜನ ಇದ್ದಾರೆ. ಮನೆ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಹಿರೇಕೆರೆ ತಾಲೂಕು ಹಾವೇರಿ ಜಿಲ್ಲಾ ಸುತ್ತಕೋಟೆಯಿಂದ ಬಂದವರು. ಜಾತ್ರೆ ನೋಡೋದಕ್ಕೆ ಅಂತಾನೆ ಬಂದಿದ್ರು? ಜಾತ್ರೆ ನೋಡೋಕೆ ಹೋರಿ ತಗೋಣಕ್ಕೆ ಅಂತ ಬಂದವರು. ಓಕೆ, ನೀವು ಈ ಭಾಗದಲ್ಲಿ ಬಂದು ಹೋರಿಗಳನ್ನ ತಗೊಳ್ತೀರಾ? ಹಾ, ತಗೊಂಡು ಹೋಗ್ಯಾವ ರೀ. ಭಾಳ ಸಲ ಬಂದವ್ರು. ಎಷ್ಟು ಹೋರಿಗಳಿದೆ ನಿಮ್ಮ ಮನೆಯಲ್ಲಿ? ಒಂದೊಂದು ಜೊತೆ ಇದಾವ್ರಿ. ಅಷ್ಟು ಹೋರಿ ಇದ್ದಾರ್ರಿ. ಅಷ್ಟು ಹೋರಿ ಸಾಕವ್ರೆ? ತಗೋಣವ್ರೆ. ನೀವೆಲ್ಲ ಹೋರಿಗಳನ್ನ ಕೆಲ್ಸಕ್ಕೆ ಉಪಯೋಗಿಸ್ತೀರಾ? ಉಪಯೋಗಿಸ್ತಾವ್ರಿ. ಓಕೆ, ಹೊಲ ಉಳ್ಳೋದಕ್ಕೆ? ಹಾ, ಹೊಲ ಉಳ್ಳೋದಕ್ಕೆ. ಹೊಲ ಉಳ್ಳೋದಕ್ಕೆ ಸಾಮಾನು ಸಾಕೋದಕ್ಕೆ ಎಲ್ಲ ಉಪಯೋಗಿಸ್ತೀರಾ? ಉಪಯೋಗಿಸ್ತಾರೆ. ಓಕೆ, ಎಲ್ಲರೂ ಹೋರಿಗಳನ್ನ ಸಾಕೋಂತವ್ರೆ? ಹೋರಿಗಳು ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ಸಿಗಲ್ವಾ? ಸಿಗ್ತಾವ್ರಿ. ಇಲ್ಲಿ ಹೋರಿ ಒಳ್ಳೆ ಚಾಯ್ಸ್ ಹೋರಿ ಇರ್ತಾವ್ರಿ. ಆಮ್ಯಾಗ ಹಳ್ಳಿಕಾರ ಪಕ್ಕ ಇಲ್ಲಿ ಇರ್ತತ್ರಿ. ಇವರು ನಮಗೆ ಕೊಡ್ಸಾರ ಹೋರಿನ, ಯಾವಾಗ್ಲಿ ಇವರು ನಮಗೆ ಕೊಡ್ಸಾರ ಹೋರಿನ. ಒಳ್ಳೆ ಹೋರಿ ಕೊಡ್ಸ್ತಾರ, ಒಳ್ಳೆ ಜಾತಿ ಕುಲ ಇದ್ದು ಹೋರಿ ಕೊಡ್ಸ್ತಾರೆ ಇವ್ರು. ಓಕೆ, ಈ ಕಡೆ ಹಳ್ಳಿ ಕರೆತೆಗಳನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದಾರೆ. ಸೊ ಹಂಗಾಗಿ ನಾವು ಎತ್ತುಗಳನ್ನ ಕೊಳ್ಳೋದಕ್ಕೆ ಈ ಭಾಗಕ್ಕೆ ಬರ್ತೀವಿ. ಈ ಭಾಗಕ್ಕೆ ಬಂದು ಜಾತ್ರೆಗಳಲ್ಲಿ ಎತ್ತುಗಳನ್ನ ತಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರೆ, ನೀವು ಎತ್ತುಗಳನ್ನ ತಗೊಳ್ಬೇಕಾದ್ರೆ ಏನ್ ನೋಡ್ತೀರಾ ಜಾಸ್ತಿ? ಸುಳಿ, ಕಾಲು, ಆಮ್ಯಾಗ ಕಲರ್ ನೋಡಿ ತಗೊಂತವ್ರಿ. ಸುಳಿ ಶುದ್ಧ ಇರ್ಬೇಕಾ? ಹಾ, ಸುಳಿ ಶುದ್ಧ ಇರ್ಬೇಕು. ಬನ್ನಿ ಸರ್. ಸುಳಿ ಇರಬಾರ್ದು ಅಂತ ನಮಗೆ, ನಾವು ಶುದ್ಧ ಇದ್ದೀವಿ. ಅವ್ರಿಗೆ ನಮಗೆ ಮಾತು ಹೆಚ್ಚು ಕಮ್ಮಿ ಹಾಕವ್ರಿ. ಅವ್ರಿಗೆ ಶುದ್ಧಿ ತಪ್ಪು ಇರಬಾರ್ದು ಅಂತ ಅವ್ರು ಹೇಳ್ತಾರ. ಅವ್ರ ಭಾಷೆ ನಾವು. ನೀವು ಸುಳಿ ಶುದ್ಧ ಇರೋದನ್ನೇ ನೋಡಿ ತಗೊಳ್ಳೋದ್ರಿ? ಎಷ್ಟು ಹಲ್ಲಿನ ಎತ್ತುಗಳನ್ನ ತಗೊಳ್ತೀರಾ? ಎರಡು ಹಲ್ಲು, ನಾಲ್ಕು ಹಲ್ಲಿನವ್ರಿ. ಆಮ್ಯಾಗ ಹಲ್ಲು ಮಾಡಲಿಂದ ತಗೊಂತವ್ರಿ. ಕರುಗಳು ಒಯ್ದು ಮೇಸ್ತಾವ್ರಿ. ಸಾಕಿ ಮೇಸಿ ಉಳುಮೆ ಮಾಡ್ಕೊಂತವ್ರಿ. ಮೇವೆಲ್ಲ ಯಾವ ರೀತಿ ಮೇವು ಕೊಡ್ತೀರಾ? ನಾವು ಗೊಂಜಾಳ ಪುಚ್ಚ ಕೊಡ್ತಾವ್ರಿ. ಆಮ್ಯಾಗ ಹುಳ್ಳಿ, ಆಮ್ಯಾಗ ಹೈಬ್ರಿಡ್ ಸೊಪ್ಪಿ, ಬೆಳೆ ಹುಲ್ಲು, ಈ ರಾಗಿ ಹುಲ್ಲು, ಆಮ್ಯಾಗ ಈ ಭತ್ತದ ಹುಲ್ಲು ಅನ್ನು ಕೊಡ್ತಾವ್ರಿ. ಭತ್ತನು ಕೊಡ್ತೀರಾ? ಎತ್ತುಗಳನ್ನ ಚೆನ್ನಾಗಿ ಸಾಕ್ತಾವ್ರಿ. ಈ ಕಡೆ ಹಳ್ಳಿಕಾರ ಅಂತಂದ್ರೆ ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಇಲ್ಲಿ ಬಹಳ ಸಾಕ್ತಾರೆ. ಸಾಮಾನ್ಯವಾಗಿ ಕೆಲಸಕ್ಕೆ ಉಪಯೋಗಿಸಲ್ಲ, ಏನಿದ್ರೆ ಶೋಕಿಗೋಸ್ಕರ ಸಾಕ್ತಾರೆ. ನಾವು ತಗೊಂಡು ಉಳುಮೆ ಮಾಡ್ತೀವಿ. ಉಳುಮೆ ಮಾಡ್ತೀರಾ? ಕೆಲಸಕ್ಕೆ ಕೂಡ ಯೂಸ್ ಮಾಡ್ತೀರಾ? ಆದ್ರೆ ಹೆಚ್ಚಾಗಿ ಶೋಕಿಗೆ ಸಾಕ್ತಾರೆ. ಇಲ್ಲ ಮೇಡಮ್, ಕೆಲಸ ನಾವು ಸಕತ್ತ ಕೆಲಸ. ಹೌದಾ? ಎಲ್ಲಿ ನೋಡಿ ಸರ್? ಮುಂಜಾನಿಂದ ಇಲ್ಲಿ ಆಗಿಲ್ರಿ. ಇಲ್ಲ, ಇವ್ರು ಒಳ್ಳೆ ಒಳ್ಳೆ ಕಲರ್ ಗಿಲ್ಲರ್ ಇದ್ದು ಚಲೋ ಕೊಡ್ಸನ ಅಂತ ಇವ್ರು ನಾವು ಕರ್ಕೊಂಡು ಓಡಾಡಕತ್ತವ್ರಿ. ಎಷ್ಟು ಅಲ್ಲಿ ತಗೊಳ್ಬೇಕು ಅಂತಿದ್ದೀರಾ? ನಾಲ್ಕಲ್ಲಿನ ಎರಡಲ್ಲೋ ಇಲ್ಲ ನಾಲ್ಕಲ್ಲ ಎರಡಲ್ಲಿ ನಾಲ್ಕಲ್ಲಿ. ನಿಮ್ಮ ಒಂದು ಪ್ರೈಸ್ ಏನ್ ಅಂತ ಅನ್ಕೊಂಡಿದ್ದೀರಾ? ನಮಗೆ ತಗೋಣ ರೇಟ್ ರೀ, 1 ಲಕ್ಷವರೆಗೆ ತಗೋತಾರೆ. ಓಕೆ, 1 ಲಕ್ಷದವರೆಗೂ ಎತ್ತುಗಳಿಗೆ ಇನ್ವೆಸ್ಟ್ ಮಾಡ್ತೀರಾ ನೀವು? ಮಾಡ್ತಾರೆ. ಓಕೆ, ಖಂಡಿತವಾಗ್ಲೂ ನಿಮಗೆ ಈ ಒಂದು ಜಾತ್ರೆಯಲ್ಲಿ ಒಳ್ಳೆ ಎತ್ತುಗಳು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದೂರದಿಂದ ಈ ಒಂದು ಘಾಟಿ ಜಾತ್ರೆಗೆ ಬಂದಿದ್ದೀರಾ. ಆ ಜಾತ್ರೆ ಎಲ್ಲ ಹೇಗಿದೆ? ಜಾತ್ರೆ ಬಹಳ ಸೂಪರ್ ಐತ್ರಿ. ಜಾತ್ರೆ ಇದು ನೋಡಕ್ ನಮ್ ಕಡೆ ಎತ್ತಿನ ಕಡೆ ಜಾತ್ರೆ ಇಲ್ಲ, ನಮ್ ಕಡೆ ಹೋರಿ ಓಡಿಸೋ ಜಾತ್ರೆ. ನಾವು ಹೋರಿ ಹಬ್ಬ ರೀ, ಹಟ್ಟಿ ಹಬ್ಬ. ಹೋರಿ ಹಬ್ಬ ಚಲೋ ಐತ್ರಿ, ರನ್ನಿಂಗ್ ಐತ್ರಿ. ಹಾ, ಹಟ್ಟಿ ಹಬ್ಬ ದೀಪಾವಳಿಯಿಂದ ಸ್ಟಾರ್ಟ್ ರೀ. ಈಗ ಸ್ಟಾರ್ಟ್ ಆಯ್ತ್ರಿ. ಓಕೆ, ನಾನು ಮಲ್ನಾಡವಳೆ ಆಗಿರೋದ್ರಿಂದ ಸೊ ನಂಗೆ ಹೋರಿ ಹಬ್ಬದ ಬಗ್ಗೆ ಸ್ವಲ್ಪ ಗೊತ್ತಿದೆ. ಸೊ ಹಂಗಾಗಿ ಕೇಳಿದೆ. ಸೊ ತುಂಬಾ ಖುಷಿ ಆಯ್ತು. ತುಂಬಾ ದೂರದಿಂದ ಈ ಒಂದು ಜಾತ್ರೆಗೆ ಬಂದು ಇವ್ರನ್ನ ಮೀಟ್ ಮಾಡಿ ಇವ್ರನ್ನ ಮಾತಾಡ್ತಿದ್ದು ತುಂಬಾ ಖುಷಿ ಅಂತ ಅನ್ಸು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕರುಗಳು ಇದೆ, ಹೋರಿಗಳು ಇದೆ. ಸೊ ಸಾಕಷ್ಟು ಇಲ್ಲಿ ಈ ಭಾಗದಲ್ಲಿ ಕಟ್ಟಿದ್ದಾರೆ. ಈ ವರ್ಷ ಘಾಟಿ ಜಾತ್ರೆಗೆ ಸಾಕಷ್ಟು ಹಳ್ಳಿ ಕರೆತೆಗಳು ಸೇರಿದ್ದಾವೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಜನ ಕೂಡ ಸಾಕಷ್ಟು ಬಂದಿದ್ದಾರೆ. ಸುತ್ತಮುತ್ತಲಿನ ಜನ ಅಲ್ಲದೆ ಉತ್ತರ ಕರ್ನಾಟಕ ಆ ಕಡೆಯಿಂದನೂ ಕೂಡ ಎತ್ತುಗಳನ್ನು ಕೊಳ್ಳೋದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಇವರು ಕೂಡ ತುಂಬ ದೂರದಿಂದ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ, ಎಲ್ಲಿಂದ ಬಂದಿದ್ದಾರೆ ಅಂತ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಸೊರಬ ತಾಲೂಕಿಂದ ಬಂದಿದ್ದೀರಾ? ಎತ್ತುಗಳನ್ನ ತಗೊಳ್ಳೋದಕ್ಕೋಸ್ಕರ ಬಂದಿದ್ದೀರಾ? ಘಾಟಿ ಜಾತ್ರೆಗೆ ಇದೇ ಮೊದಲ ಬರ್ತಾ ಇರೋದು? ಇದೇ ಫಸ್ಟ್ ಬರ್ತಾ ಇರೋದು. ನಿಮ್ಮ ಭಾಗದಲ್ಲಿ ಎತ್ತುಗಳೆಲ್ಲ ಹೇಗೆ, ಚೆನ್ನಾಗಿ ಸಿಗುತ್ತಾ ಇಲ್ಲ ಈ ಕಡೆ ಚೆನ್ನಾಗಿ ಸಿಗುತ್ತಾ? ಇಲ್ಲಿ ಈ ತಳಿ ಹಳ್ಳಿ ಕರ್ತಳಿ ನಮ್ಮಲ್ಲಿ ಸಿಗಲ್ಲ. ನಮ್ಮಲ್ಲಿ ನಾಟಿ ಜಾಸ್ತಿ ಕಮ್ಮಿ ನೋಡ್ರ. ಈಗೆಲ್ಲ ಎತ್ತ ಕಮ್ಮಿ ಆಗಿದಾವ. ಓಕೆ ಓಕೆ. ಆಕಳು ಸೀಸನ್ ಬಂದು ಹೆಚ್ಚು ಮಾಡ್ಕೊಂಡು ಹಾಲು ಆ ಫೀಲ್ಡ್ಗೆ ಹೋಗಿದಾರೆ. ಎತ್ತ ಸಿಗಲ್ಲ, ಸಿಗೋದಿಲ್ಲ. ನೀವು ಎತ್ತುಗಳನ್ನ ಬೇಸಾಯಕ್ಕೆ ಯೂಸ್ ಮಾಡ್ತೀರಾ? ಬೇಸಾಯಕ್ಕೆ ಯೂಸ್ ಮಾಡ್ತೀವಿ, ಗಾಢ ಸ್ಪರ್ಧೆ ಮಾಡ್ತೀವಿ. ಈಗ ಎತ್ತುಗಳನ್ನೆಲ್ಲ ನೋಡ್ಕೊಂಡು ಬಂದ್ರ ಒಂದ್ ಕಡೆಯಿಂದ ಬೆಳಗ್ಗೆ? ಇಲ್ಲ, ಸೆಲೆಕ್ಟ್ ಆಗಿಲ್ಲ. ನೋಡಿದ್ರೆ ರೇಟ್ ಜಾಸ್ತಿ ಮೇಡಮ್, ನಮ್ ಕಡೆ ಬಹಳ ತುಂಬಾ ರೇಟ್. ಬಹಳ ರೇಟ್? ಎಷ್ಟು ಅಲ್ಲಿ ಎತ್ತ ನೋಡ್ತಾ ಇದೀರಾ?
ನಾವು ಹೆಂಗಾದ ಸರಿ ಮೇಡಮ್, ಎಷ್ಟು ಲಕ್ಷದ ಆದ್ರೂ ಎಷ್ಟು ಅಲ್ಲಿನ ಇತ್ತು, ಎರಡಲ್ಲ ನಾಲ್ಕಲ್ಲ. ಹೌದು, ಎರಡಲ್ಲ ನಾಲ್ಕಲ್ಲ ಆದ್ರೆ ಮುಂದಿನ ಫ್ಯೂಚರ್ ಫ್ಯೂಚರ್ ನೋಡ್ತೇವೆ. ಹಳೆ ಎತ್ತ ತಗೊಂಡ್ರೆ ಒಂದ್ ವರ್ಷ ಎರಡು ವರ್ಷ ಅಷ್ಟೇ, ಅಲ್ಲಿನ ಕರುಗಳಾದ್ರೆ ನಾಲ್ಕು ವರ್ಷ ಆರು ವರ್ಷ ಮಾಡ್ಕೊಂಡು ಮತ್ತೆ ಮಾರ್ಬೋದು ಆ ರೇಟಿಗೆ ನೀವು. ಹಾಗಾಗಿ ಆ ಒಂದು ಎತ್ತುಗಳನ್ನ ನೋಡ್ತಾ ಇದೀರಾ, ನಿಮ್ ರೇಟಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದೀರಾ. ಸಿಕ್ಕಿಲ್ಲ ಮೇಡಮ್. ಏನ್ ನಿಮ್ಮ ಒಂದು ಏನಿದೆ ನಿಮ್ಮ ಟಾರ್ಗೆಟ್ ರೇಟ್? ಒಂದೂವರೆ ಲಕ್ಷದವರೆಗೂ ಇದೆ ಮೇಡಮ್. ಇಲ್ಲೆಲ್ಲ ಏನ್ ಬೆಲೆ ಹೇಳ್ತಾ ಇದಾರೆ? ಆರು ಲಕ್ಷದವರೆಗೂ ಇದೆ ಮೇಡಮ್, ಕೇಳಿದೀವಿ ಅದನ್ನ. ಆರು ಲಕ್ಷದವರೆಗೂ ಹೇಳಿದಾರೆ. ಓಕೆ, ಸೊ ಈ ಭಾಗದಲ್ಲಿ ಎತ್ತುಗಳನ್ನ ಚೆನ್ನಾಗಿ ಸಾಕ್ತಾರಾ? ಸಾಕ್ತಾರೆ, ತುಂಬಾ ಚೆನ್ನಾಗಿ ಸಾಕ್ತಾರೆ, ಜೋಡಿನೂ ಚೆನ್ನಾಗಿ ಹಾಕ್ತಾರೆ. ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ಯಂತೆ ಈ ಭಾಗದಲ್ಲಿ. ವರ್ಷ ಬರ್ತಾರೆ ಮೇಡಮ್ ನೋಡಕ್ಕೆ, ನಾವು ತಗೊಂಡಿದ್ರು ನೋಡಕ್ ಒಳ್ಳೆ ಮಜಾ ಕೊಡ್ತಾರೆ. ಹಳ್ಳಿ ಕರೆತ್ತೆಗಳನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ, ಎಸ್ಪೆಷಲಿ ಕೂಟ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ತುಂಬಾ ಖುಷಿ ಕೊಟ್ಟಿದೆ ಈ ಘಾಟಿ ಜಾತ್ರೆ, ಇನ್ಮೇಲೆ ಕಂಪಲ್ಸರಿ ಬರ್ತೀನಿ ಪ್ರತಿ ವರ್ಷನೂ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದಾರೆ. ನಿಮ್ಮ ಭಾಗದಲ್ಲಿ ಈ ತರ ಒಂದು ದನಗಳ ಜಾತ್ರೆ ನಡೀತಾ? ನಡೀತಾ ಮೇಡಮ್, ಮೊದಲೇ ನಡೆಯೋದು ಬಂಕ್ಷಾಣ ಅಂತ ನಡೆಯೋದು, ಬಂಕ್ಷಾಣ ಜಾತ್ರೆ ಅಂತ ನಮ್ಮ ತಾಲೂಕು ನಡೆಯೋದು, ಬಟ್ ಈಗ ನಡೀತಾ ಇಲ್ಲ. ಮೊದಲಿನ ದನನ ಇಲ್ಲ ಮೇಡಮ್, ಬಹಳ ಕಮ್ಮಿ ಆಗಿದೆ. ನೀವೆಲ್ಲಿ ನೋಡಿ ಸರ್? ನಾವು ಹಾವೇರಿ. ಹಾವೇರಿ? ನೀವು ಹಾನಗಲ್ ತಾಲೂಕು? ನೀವು ನಿಮ್ಮೂರು ಜನ ಫ್ರೆಂಡ್ಸ್? ಸೊ ಒಟ್ಟಾಗಿ ಬಂದಿರೋದು ಎತ್ತನ್ನ? ಐದು ಜನ ಬಂದಿದ್ದೀರಾ? ಓಕೆ ಓಕೆ. ಸೊ ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀರಾ ಎತ್ತುಗಳನ್ನ ತಗೊಳ್ಳೋದಕ್ಕೆ ಅಂತ ಅನ್ಬಿಟ್ಟು? ಏನ್ ಸಿಗ್ತದೆ ತಿನ್ನೋದು, ಊಟ ಮಾಡೋದು, ಎತ್ತು ಹುಡುಕೋದು. ಎತ್ತು ಹುಡುಕೋದು. ಇನ್ನು ಇರ್ತೀರಾ? ಇರ್ತಾ ಮೇಡಮ್, ಇನ್ನೊಂದೆರಡು ದಿನ. ಬೆಳಿಗ್ಗೆ ಹೋಗ್ತೀರಾ ಮತ್ತೆ ಎಲ್ಲ ನೋಡ್ಕೊಂಡು ಎತ್ತುಗಳು? ಖುಷಿ ಅಂತ ಅನ್ಸುತ್ತಾ ನಿಮ್ಗೆ ಹಳ್ಳಿ ಕರೆತ್ತುಗಳನ್ನ ನೋಡೋದಾಗಿರ್ಬೋದು, ಖುಷಿ ಅಂತ ಅನ್ಸುತ್ತಾ? ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಓಕೆ, ಆ ಭಾಗದಲ್ಲಿ ಹೋರಿಗಳಂದ್ರೆ ತುಂಬಾನೇ ಒಂದು ಕ್ರೇಜ್ ಅಲ್ವಾ, ಹೋರಿ ಹಬ್ಬ ಎಲ್ಲ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ, ಹಾಗಾಗಿ ನಿಮ್ಗೂ ಖುಷಿ ಕೊಟ್ಟಿದೆ ಈ ಜಾತ್ರೆ. ಖಂಡಿತ ಖಂಡಿತ. ಈ ಭಾಗದಲ್ಲಿ ಈ ರೀತಿಯಾದಂತಹ ಜಾತ್ರೆಗಳು ಇನ್ನು ಸಾಕಷ್ಟು ನಡೀತಾ ಇರುತ್ತೆ, ಬನ್ನಿ ಮುಂದಿನ ಜಾತ್ರೆಗಳಿಗೂ ಬಂದು ಇದೇ ರೀತಿ ಪ್ರೋತ್ಸಾಹ ಕೊಡಿ. ಒಂದು ಪಾಂಪ್ಲೆಸ್ ಕೊಟ್ರು ನಮ್ಗೆ, ಕೆಂಗಲ್ ಅಂತೇಳಿ ಅಲ್ಲೊಂದು ಕೆಂಗಲ್ ಜನವರಿಗೆ ನಂಬರ್ ತಗೊಂಡಿದ್ರೆ, ಯೂಟ್ಯೂಬರ್ಸ್ ನಮ್ಮನ್ನು ಪರಿಚಯ ಮಾಡ್ಕೊಂಡು ಮಾತಾಡೋದು. ಏನಿದೆ ಅಲ್ಲಿ ಜಾತ್ರೆ? ಕೆಂಗಲ್ ಅಂತೇಳಿ ಅಲ್ಲೊಂದು ಇದರಲ್ಲಿ ಮಾಡ್ತೀವಿ, ಕೊಟ್ಟದಾರೆ ಫೋನ್ ನಂಬರ್ ತಗೊಂಡ್ರೆ ಅಲ್ಲಿಗೂ ಹೋಗ್ತದೆ. ನಿಮ್ಮ ಒಂದು ಪ್ರೋತ್ಸಾಹ ಇದೇ ರೀತಿ ಇರ್ಲಿ, ಇದೇ ರೀತಿ ಹಳ್ಳಿ ಕಾರ ಮೇಲೆ ನಿಮ್ಮ ಒಂದು ಒಲವು ಕೂಡ ಇದೇ ರೀತಿ ಇರ್ಲಿ ಅಂತ ಹೇಳಿ ಸಾಕಿದಾರೆ ಮೇಡಮ್. ಈಗ ಅಲ್ಲೆಲ್ಲ ನಮ್ಮಲ್ಲಿ ಮಗುರಕ್ಕೂ ಮಾಡುದು ಸಾಕಾಗ್ತಲ್ಲ, ಎಲ್ಲ ತೋಟ ಮಾಡ್ಕೊಂಡಿದ್ದ ನಮ್ಮಲ್ಲಿ. ಹಂಗಾಗಿ ಅಲ್ಲಿ ಸಾಕಾಕ ಆಗ್ಲಾರ್ದ ಎತ್ತುದನ ನೋಡಕರ್ದ ಬರ್ತದೆ. ನೀವೇನ್ ಬೆಳೆ ಬೆಳಿತೀರಾ? ಅಡಿಕೆನಲ್ವಾ, ಮಲ್ನಾಡ್ ಕಡೆ. ಇವರು ಸೊರಬ ತಾಲೂಕ್ನವರು ಅಂತ ಹೇಳಿದ್ರು, ನಮಗೂ ಕೂಡ ಖುಷಿ ಆಯಿತು. ಏನಂತಂದ್ರೆ ಏನಂತಂದ್ರೆ ನಾವು ಕೂಡ ಸೊರಬ ತಾಲೂಕಿನವ್ರೆ. ಸೊ ಹಾಗಾಗಿ ಇವ್ರನ್ನ ನೋಡಿ ಮಾತಾಡ್ತಿದ್ದು ನಂಗೂ ಕೂಡ ಒಂದೊತ್ತಿ ಖುಷಿ ಅಂತ ಹಿರೇಚೋಟಿ ಅಂತ ಆನೋಟಿ ಹತ್ರ ಹಳ್ಳಿ ಮೇಡಮ್, ಹಳ್ಳಿ ನಮ್ದು. ಓಕೆ, ಸೊ ನಮ್ಮ ಕಡೆಯವರು ಅಂತೇಳಿ ನಂಗೂ ಒಂದು ರೀತಿ ಖುಷಿ ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಕೂಡ ಇಷ್ಟು ದೂರ ಬಂದು ಜಾತ್ರೆಗೆ ಬಂದು ಈ ರೀತಿ ನಿಮ್ಮ ಒಂದು ಖುಷಿಯನ್ನ ತೋರಿಸ್ತಾ ಇರೋದು ನೋಡಿ ನಮಗೂ ಖುಷಿ ಆಯಿತು, ನಮ್ಮ ವೀಕ್ಷಕರಿಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.